ಕೇರಳದಲ್ಲಿ ಮಹಾಮಾರಿ ಕೊರೋನಾ ನಂತರ ಈಗ ನಿಫಾ ವೈರಸ್ ಸಾರ್ವಜನಿಕ ವಲಯದಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಈಗಾಗಲೇ ಎರಡು ಪ್ರಕರಣಗಳು ಎರಡು ಸಾವಿನ ಪ್ರಕರಣಗಳು ನಿಫಾ ಕಾರಣಕ್ಕಾಗಿ ಆಗಿದೆ ಅನ್ನೋದು ಗೊತ್ತಾಗಿದೆ ಒಬ್ಬರು ಆಗಸ್ಟ್ ಮೂವತ್ತನೇ ತಾರೀಕು ಸಾವನ್ನಪ್ಪಿದ್ದಾರೆ ಇವರ ಸ್ಯಾಂಪಲ್ ಅನ್ನ ಕಳಿಸ್ಲಾಗಿರಲಿಲ್ಲ ಇನ್ನೊಬ್ಬರು ನಿನ್ನೆ ಸಾವನ್ನಪ್ಪಿದ್ದು ಇವರ ಸ್ಯಾಂಪಲ್ ಅನ್ನ ಪುಣೆಗೆ ಕಳಿಸಲಾಗಿದೆ ಟೆಸ್ಟ್ ರಿಪೋರ್ಟ್ ಇನ್ನಷ್ಟೇ ಬರಬೇಕಾಗಿದೆ ಸಾವನ್ನಪ್ಪಿದವರಲ್ಲಿ ಒಬ್ಬರ ಕುಟುಂಬದ ನಾಲ್ವರಿಗೆ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆ ಕೊಡಲಾಗ್ತಾ ಇದ್ದು ಒಂಬತ್ತು ವರ್ಷದ ಮಗುವಿನ ಸ್ಥಿತಿ ಚಿಂತಾಜನಕವಾಗಿದೆ ಜೊತೆಗೆ ಹತ್ತು ತಿಂಗಳ ಮಗುವಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಇದುವರೆಗೂ ಎಪ್ಪತ್ತೈದು ಜನರ ಸಂಪರ್ಕ ಪಟ್ಟಿಸಿದ್ಧವಾಗಿತ್ತು ಕ್ವಾರಂಟೈನ್ಗೆ ಸಿದ್ಧತೆ ನಡೆಸಲಾಗಿದೆ ಕೋಸಿಗೋಡ್ ಜಿಲ್ಲೆಯ ಆಸ್ಪತ್ರೆಗಳಲ್ಲಿ ಮಾಸ್ಕ್ ಪಿಪಿಇ ಬಳಸುವುದಕ್ಕೆ ಆರೋಗ್ಯ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ ಅಂತ ಕೇಂದ್ರ ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರು ತಿಳಿಸಿದ್ದಾರೆ